ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಪುತ್ತೂರು ತಾಲೂಕು ಸಮಿತಿಗೆ ಆಯ್ಕೆಯಾದ ಕಹಳೆ ನ್ಯೂಸ್ ಕೇಬಲ್ ಟಿವಿಯ ಸಿಬ್ಬಂದಿಗಳನ್ನು ಇಂದು ಕಹಳೆ ನ್ಯೂಸ್ ಕಚೇರಿಯಲ್ಲಿ ಪುತ್ತೂರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು, ನಗರಸಭಾ ಸದಸ್ಯರಾದ ಜಗನ್ನಿವಾಸ್ ರಾವ್ ಶಾಲ್ ಹೊದಿಸಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಇವರು, ಕಹಳೆ ನ್ಯೂಸ್ ವಾಹಿನಿ ಮತ್ತಷ್ಟು ಪ್ರಸಿದ್ಧಿಯನ್ನ ಪಡೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ತ್ರಿಕೋದ್ಯಮ ಕೂಡ ಅಷ್ಟೇ ಒಂದು ತ್ರಿಕೋದ್ಯಮ ಮತ್ತು ಮಾಧ್ಯಮ ಅಷ್ಟೇ ಒಂದು ಪ್ರಾಮುಖ್ಯವಾದ ಅದನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದರೆ ಸಮಾಜದ ಅಂಕುಡುಗಳನ್ನು ತಿದ್ದಿ ಮುಂದಕ್ಕೆ ದೇಶದ ಪ್ರಗತಿ ಅದು ಅಷ್ಟೇ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಈಗ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಒಂದು ರಚನೆಯಾಗಿದೆ. ಪುತ್ತೂರಲ್ಲಿ ಅಧಿಕೃತವಾದ ಒಂದು ಸರ್ಕಾರದ ಒಂದು ಸಂಸ್ಥೆ, ಹಾಗಾಗಿ ಅದರ ಒಂದು ಕಾರ್ಯದರ್ಶಿಗಳ ಸ್ಥಾನ ನಮ್ಮ ಕಾಳೆ ನ್ಯೂಸಿನ ಗಣೇಶ್ ಅವರು ಅವರಿಗೆ ಅದನ್ನು ಜವಾಬ್ದಾರಿಯನ್ನು ಕೊಡಲಾಗಿದೆ. ಅತ್ಯಂತ ಸಂತೋಷದ ವಿಷಯ, ಯಾಕಂದ್ರೆ ಕಹಳೆ ಒಂದು ಇಡೀ ಸ್ಟುಡಿಯೋ ಇರುತ್ತೆ ನಮ್ಮ ವಾರ್ಡಲ್ಲಿ, ದಿನದಿಂದಕ್ಕೆ ಅದು ಬೆಳೀತಾ ಹೋಗಿ ಈಗ ಎಲ್ಲ ಕಡೆ ಒಳ್ಳೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಚಾನಲ್ಗಳು ಕಹಳೆ ಚಾನಲ್ ಆಗಿ ಒಳ್ಳೆ ಪ್ರಸಿದ್ಧಿಯನ್ನು ಪಡೆದಿದೆ. ಸಮಾಜದ ಎಲ್ಲ ಒಂದು ಅಂಕುಡೊಂಕೊಂಡು ತಿದ್ದುದಾಗ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳ ಮಾಹಿತಿ ಕೊಡೋದಲ್ಲಿ ಒಂದು ಇವತ್ತು ಮೇಲ್ಪಂಕ್ತಿಯಲ್ಲಿದೆ. ಹಾಗಾಗಿ ಒಳ್ಳೆ ಆದರ್ಶವನ್ನು ವಹಿಸಿಕೊಂಡು, ಹಾಗೆ ನಮ್ಮ ಉಳಿದವರು ಕೂಡ ಉಪಾಧ್ಯಕ್ಷ ನಿಶಾಂತ್ ಇರ್ಬೋದು, ನಮ್ಮ ಭರತ್ ಹಾಗೆ ಸುಮಿತ್ರ ಅವರು ಕೂಡ ಅದು ಒಂದು ರೀತಿಯಲ್ಲಿ ಏನಂದ್ರೆ ಚಾಲಕನೇ ಮಾಲಕನಾದಾಗ ಅಂತ ಯಾವಾಗಲೂ ಅವರು ನಮ್ದೆಲ್ಲ ಸುದ್ದಿಯನ್ನು ಅವರು ಪ್ರಕಟ ಮಾಡ್ತಾರೆ. ಇವತ್ತು ಅವರೇ ಒಂದು ಸುದ್ದಿ ಆಗಿದ್ದಾರೆ, ಹಾಗೆ ಅದೊಂದು ಒಳ್ಳೆ ವಿಷಯ. ನಮ್ಮ ಆರಾಧ್ಯ ಮೂರ್ತಿ ಮಾಲಕೇಶ್ವರ ದೇವರು ಅವರಿಗೆಲ್ಲ ಒಳ್ಳೆ ಆಯುಷ್ ಸೌಭಾಗ್ಯ ಹಾಗೂ ಮುಂದೆ ಉನ್ನತ ಪದವಿಗಳನ್ನು ಕರುಣಿಸಲಿ. ಹಾಗೂ ಅದರ ಮಾಲಕರಾದ ನಮ್ಮ ಶ್ಯಾಮಣ್ಣ ನನ್ನ ತುಂಬಾ ಆತ್ಮೀಯರು, ಅತ್ಯಂತ ಕಿರಿಯ ವಯಸ್ಸಲ್ಲಿ ಪತ್ರಿಕೋದ್ಯಮ ಹಾಗೂ ಮಾಧ್ಯಮದಲ್ಲಿ ತುಂಬಾ ಮುಂಚೂಣಿಯಲ್ಲಿರುವವರು, ಅವರಿಗೂ ಕೂಡ ದೇವರ ಶ್ರೇಯಸ್ಸನ್ನು ಅನುಗ್ರಹಿಸಲಿ.